ಅದು ರಾಜ್ಯದ ಎರಡನೇ ಅತಿದೊಡ್ಡ ಮಹಾನಗರ ಪಾಲಿಕೆ. ಸ್ವಚ್ಛ ನಗರದ ಕನಸಿಗೆ ಮುನ್ನುಡಿ ಬರೆದಿರುವ ಈ ಪಾಲಿಕೆ ಈಗ ಅವಳಿ ನಗರದ ಸ್ವಚ್ಛತೆಗೆ ಮತ್ತೊಂದು ಶಿಸ್ತು ಕ್ರಮ ಕೈಗೆತ್ತಿಕೊಂಡಿದೆ. ಈ ನಿಯಮ ಉಲ್ಲಂಘಿಸಿದರೆ ಭಾರೀ ದಂಡ ತೆರಬೇಕಾದೀತು ಎಚ್ಚರ. ಹಾಗಿದ್ದರೆ ಪಾಲಿಕೆ ಕೈಗೆತ್ತಿಕೊಂಡಿರುವ ಕ್ರಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಸ್ವಚ್ಛ ನಗರ ಕನಸಿಗೆ ಮುನ್ನುಡಿ ಬರೆದಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕಿದರೆ ದಂಡ ವಿಧಿಸಲು ಮುಂದಾಗಿದೆ. ಹೌದು, ನಗರ ಪ್ರದೇಶಗಳಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುವ ನಿವಾಸಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಈಗಾಗಲೇ ದಂಡ ವಿಧಿಸುವ ಕೆಲಸವನ್ನು ಪಾಲಿಕೆ ಅಧಿಕಾರಿಗಳು ಶುರು ಮಾಡಿದ್ದಾರೆ. ನಗರವನ್ನು ಸುಂದರ ಹಾಗೂ ರೋಗ ಮುಕ್ತವಾಗಿಸುವ ಮಹಾನಗರ ಪಾಲಿಕೆ ಮನೆ ಮನೆಗಳಿಗೆ ತೆರಳಿ ಕಸ ಸಂಗ್ರಹಿಸುತ್ತಿದೆ. ಆದರೂ ಜನರು ಮಾತ್ರ ಎಲ್ಲೆಂದರಲ್ಲಿ ಕಸ ಚೆಲ್ಲುವ ಚಾಳಿಯನ್ನು ಇದುವರೆಗೂ ಬಿಟ್ಟಿಲ್ಲ. ಅಲ್ಲದೆ ಕಸ ಸಂಗ್ರಹಕ್ಕೆ ಮನೆ ಬಳಿ ಬರುವ ವಾಹನದಲ್ಲಿ ಕಸ ಹಾಕುವ ಬದಲು ರಾತ್ರಿ ಸಮಯದಲ್ಲಿ ರಸ್ತೆಗಳ ಅಕ್ಕಪಕ್ಕದಲ್ಲಿ ಕಸ ಹಾಕುತ್ತಿದ್ದಾರೆ. ಇಂತಹವರಿಗೆ ತಕ್ಕ ಪಾಠ ಕಲಿಸಲು 5,000 ರಿಂದ 25,000 ದಂಡ ವಿಧಿಸಲು ಪಾಲಿಕೆ ಮುಂದಾಗಿದೆ. ಅವಳಿ ನಗರಗಳನ್ನು ಸ್ವಚ್ಛವಾಗಿಡೋ ನಿಟ್ಟಿನಲ್ಲಿ ನಾವೊಂದು SWM ಬೈಲಾವನ್ನು ಮಾಡಿಕೊಂಡಿದ್ವಿ. ಆ ಬೈಲಾ ಪ್ರಕಾರ ಕಸವನ್ನು ನಮ್ಮ ಕಸ ತರುವ ಗಾಡಿಗೆ ಕೊಡಬೇಕು. ಒಂದು ವೇಳೆ ಅವರು ಎಲ್ಲಿ ಬೇಕಾದಲ್ಲಿ ಬಿಸಾಡಿದರೆ ಅದಕ್ಕೆ ದಂಡ ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದರಲ್ಲೂ ಬಹುಮುಖ್ಯವಾಗಿ ಕಟ್ಟಡವನ್ನು ಕೆಡವಿರ್ತಾರಲ್ಲ, ಕನ್ಸ್ಟ್ರಕ್ಷನ್ ಡೆಮೊಲಿಷನ್ ವೇಸ್ಟ್, ಅದನ್ನು ಎಲ್ಲಿ ಬೇಕಾದಲ್ಲಿ ಹಾಕಿ ನಗರದ ಅಂದವನ್ನು ಹದಗೆಡಿಸ್ತಾ ಇದ್ದಾರೆ. ಹಾಗಾಗಿ ಅವು ಎಸ್ಪೆಷಲಿ ಸಿಟಿ ಎಂಟ್ರೆನ್ಸ್ ರೋಡ್ ಏನದೋ, ಗೋಕುಲ್ ರೋಡು, ಕೆಳಗೇರಿ ರೋಡು, ಆಮೇಲೆ ರೈಲ್ವೆ ಬ್ರಿಡ್ಜ್ ಹತ್ರ, ಆಕ್ಸ್ಫರ್ಡ್ ಕಾಲೇಜ್ ಹತ್ರ, ಈ ರೀತಿ ಕೆಲವೊಂದು ಕಡೆ ಎಲ್ಲ ಹಾಕ್ತಾ ಇದ್ದಾರೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಗಾಡಿಗಳನ್ನು ಸೀಜ್ ಮಾಡಿ 25,000 ದಂಡವನ್ನು ವಿಧಿಸ್ತಾ ಇದ್ದೀವಿ. ಇದಕ್ಕೆ ಇನ್ನು ಮುಂದಿನ ವಾರದಲ್ಲಿ ನಾನು ಕ್ರೆಡೈ ಮತ್ತು ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರ್, ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅವ್ರ ಮೀಟಿಂಗನ್ನು ಕೂಡ ಕರೆದಿದ್ದೀನಿ. ಅವರಿಗೆ ನಾವು ಅವ್ರ ಮೂಲಕ ಇದು ಯಾರು ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಲ್ಲಿ ಬಿಸಾಕ್ತಾರೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಈ ಕನ್ಸ್ಟ್ರಕ್ಷನ್ ಡೆಮೊಲಿಷನ್ ವೇಸ್ಟಲ್ಲಿ ಮರುಬಳಕೆ ಮಾಡುವಂಥದಕ್ಕೆ ನಾವು ಉತ್ತೇಜನವನ್ನು ಕೊಡ್ತೀವಿ. ಮತ್ತು ಉಳಿದದ್ದನ್ನು ಡಂಪ್ ಮಾಡೋದಕ್ಕೆ ನಾವು ಅದರಗುಂಚೆಯಲ್ಲಿ ಒಂದು ಅಬಂಡೆಂಟ್ ಕ್ವಾರಿ ಇದೆ, ಕಲ್ಲು ಗುತ್ತಿಗೆ ಕಲ್ಲು ಗಣಿ ಕ್ವಾರಿ ಇದೆ. ಆ ಕ್ವಾರಿಯನ್ನು ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಸ್ತಾಂತರ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕಡೆ, ಮತ್ತು ಧಾರವಾಡದಲ್ಲಿ ಎರಡು ಕಡೆ ತಹಸೀಲ್ದಾರ್ ಧಾರವಾಡ ಅವರು ಎರಡು ಸ್ಥಳಗಳನ್ನು ಗುರುತಿಸಿದ್ದಾರೆ. ಈ ಮೂರು ಸ್ಥಳಗಳಲ್ಲಿ ಡಂಪ್ ಮಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಎಲ್ಲೆಂದರಲ್ಲಿ ಡಂಪ್ ಮಾಡಿದವರಿಗೆ ಅವರಿಗೆ ನಾವು ದಂಡವನ್ನು ವಿಧಿಸುವ ಕೆಲಸವನ್ನು ಮಾಡ್ತೀವಿ. ಬೃಹತ್ ತ್ಯಾಜ್ಯಕ್ಕೆ 25,000 ರೂಪಾಯಿ, ಸಾಲಿಡ್ ವೇಸ್ಟ್ಗೆ 5,000 ರೂಪಾಯಿ ದಂಡವಿದೆ. ವಲಯವಾರು ಪರಿಸರ ಅಭಿಯಂತಕರು, ಆರೋಗ್ಯ ನಿರೀಕ್ಷಕರು ಹಾಗೂ ಪೌರ ಕಾರ್ಮಿಕರು ರಾತ್ರಿ ಬಡಾವಣೆಗೆ ತೆರಳಿ ಗಮನಿಸಲು ಆರಂಭಿಸಿದ್ದಾರೆ. ಕಸ ಹಾಕುವವರ ಮಾಹಿತಿ ಪಡೆದು ಆಯಾ ವ್ಯಾಪ್ತಿ ಪೊಲೀಸರಿಗೆ ತಿಳಿಸಲಾಗುತ್ತದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿದ ಬಳಿಕ ದಂಡ ವಿಧಿಸಲಾಗುತ್ತದೆ. ಒಂದು ವೇಳೆ ಸ್ಥಳದಲ್ಲೇ ದಂಡ ನೀಡದಿದ್ದರೆ ವಾಹನ ಸೀಜ್ ಮಾಡುವುದಲ್ಲದೆ ದಂಡವನ್ನು ಆಸ್ತಿ ಕರದಲ್ಲಿ ಸೇರಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರವನ್ನು ಸ್ವಚ್ಛ ಮಾಡಲು ಮಹಾನಗರ ಪಾಲಿಕೆ ದಿಟ್ಟ ನಿರ್ಧಾರ ಕೈಗೊಂಡಿದ್ದೆ. ಈ ನಿರ್ಧಾರಕ್ಕೆ ಪಾಲಿಕೆ ನಿಯಮಗಳನ್ನು ಪಾಲಿಸಿ ಸಾರ್ವಜನಿಕರು ಅವಳಿ ನಗರವನ್ನು ಸ್ವಚ್ಛ ಹಾಗೂ ರೋಗಮುಕ್ತ ನಗರವನ್ನಾಗಿ ಮಾಡಲು ಕೈಜೋಡಿಸಬೇಕಿದೆ.